ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ರೆ ಅನ್ಕೊಳ್ತೀವಿ ನಾನ್ ಮನೆ ಹುಡುಗ ಶ್ರೀನಾಥ್ ನಾನಿವತ್ತು ಎಸ್ ಟಿ ಸಾರಿಗೆ ಸಂಸ್ಥೆಯ ಒಂದು ಬಸ್ಸು ಎಪ್ರಿಯಿಂದ ಉಡುಪಿಗೆ ಪ್ರತಿನಿತ್ಯ ಸಾರ್ವಜನಿಕರಿಗೆ ಸೇವೆಯನ್ನು ಸಲ್ಲಿಸುತ್ತಿದ್ದು ಈ ಬಸ್ಸಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನ ಮಾಡುತ್ತಿದ್ದೇನೆ ಕೆ ಎ ಟ್ವೆಂಟಿ ಎ ಬಿ ಫೈವ್ ನೈನ್ ಟು ಏಟ್ ಹಾಗೆ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಎಂದು ಕೇಳಿಕೊಳ್ಳುತ್ತಾ ಅದರೊಂದಿಗೆ ಈ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ನೀವು ಮಾಡುವಂಥ ಲೈಕ್ಸ್ ಹಾಗೂ ಒಳ್ಳೊಳ್ಳೆ ಕಮೆಂಟ್ಗಳು ನಮ್ಮ ಮುಂದಿನ ವಿಡಿಯೋ ಮಾಡುವುದಕ್ಕೆ ಮೋಟಿವೇಶನ್ ಅದೇ ರೀತಿಯಾಗಿ ಈ ವಿಡಿಯೋ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡು ನಮಗೊಂದು ಸಣ್ಣ ಅಳಿಲಿ ಸೇವೆ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಸೊ ಮತ್ತೆ ಆಗ್ತಾಡ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಈ ಬಸ್ಸಿನ ಮಾಹಿತಿ ನಾವು ನೋಡೋದಾದ್ರೆ ಬಿ ಎಸ್ ಸಿಕ್ಸ್ ಇಂಜಿನ್ ಹೊಂದಿರುವಂತಹ ಅಶೋಕ್ ಲೈಲೆಂಡ್ ಗಾಡಿ ನಾವು ಕಾಣ್ಬೋದು ಹಾಗೂ ಸಿಕ್ಸ್ ಪ್ಲಸ್ ಒನ್ ಟೋಟಲ್ ಆಗಿ ಏಳು ಗೇರ್ ಅನ್ನು ಹೊಂದಿದ್ದು ಎಸ್ ವಿಟಿ ಸಾರಿಗೆ ಸಂಸ್ಥೆಯಲ್ಲಿ ಮೇಂಟೆನೆನ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನು ನೀಡಲಾಗುತ್ತದೆ ಹಾಗೂ ಸಾರ್ವಜನಿಕರ ಜರ್ನಿ ಯಾವುದೇ ರೀತಿ ಬೋರ್ ಆಗದಂತೆ ಇರಲು ಮ್ಯೂಸಿಕ್ ಸಿಸ್ಟಮ್ ಅನ್ನು ಸಹ ಅಳವಡಿಸಲಾಗಿದೆ ಅದೇ ರೀತಿಯಾಗಿ ಈ ಬಸ್ಸಿನ ಸೀಟಿನ ಮಾಹಿತಿ ನಾವು ನೋಡೋದಾದ್ರೆ ಈ ಬಸ್ ಅಲ್ಲಿ ಟೋಟಲ್ ಆಗಿ ನಲವತ್ತೈದು ಸೀಟ್ ಅನ್ನು ಹೊಂದಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರಿಗೆ ಅಡ್ಜಸ್ಟ್ಮೆಂಟ್ ಆಗುವ ರೀತಿಯಲ್ಲಿ ಟೂ ಪ್ಲಸ್ ಟೂ ನಾರ್ಮಲ್ ಸೀಟುಗಳನ್ನು ಜೋಡಿಸಲಾಗಿದೆ ಹಾಗೂ ಸಾರ್ವಜನಿಕರು ಜರ್ನಿ ಮಾಡುವಾಗ ಯಾವುದೇ ರೀತಿ ಲಗೇಜ್ ಇದ್ರೆ ಅದನ್ನು ಇಡುವುದಕ್ಕೆ ಸ್ಪೇಸಸ್ ಇರುವುದನ್ನು ಸಹ ನಾವಿಂತ ಇಲ್ಲಿ ಕಾಣುತ್ತಾ ಹೋಗಬಹುದಾಗಿರುತ್ತದೆ ಅದೇ ರೀತಿಯಾಗಿ ಈ ಬಸ್ ಅಲ್ಲಿ ಎರಡು ಡೋರ್ ಅನ್ನು ಹೊಂದಿದ್ದು ನಾರ್ಮಲ್ ಡೋರ್ ಅನ್ನು ಅಳವಡಿಸಲಾಗಿದೆ ಹಾಗೂ ಎಸ್ ಟಿ ಸಾರಿಗೆ ಸಂಸ್ಥೆಯಲ್ಲಿ ಪಾರ್ಸಲ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ದು ಯಾವುದೇ ರೀತಿ ಪಾರ್ಸಲ್ ಇದ್ರೆ ಎಬ್ರಿಯಿಂದ ಉಡುಪಿ ಇವರನ್ನು ನೀವು ಸಂಪರ್ಕಿಸಬಹುದು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಹಾಗೂ ಈ ಬಸ್ಸಿನ ಸಮಯದ ಮಾಹಿತಿ ನಾವು ನೋಡೋದಾದ್ರೆ ಎಬ್ರಿ ಬೆಳಿಗ್ಗೆ ಏಳು ಗಂಟೆಗೆ ಬಿಟ್ಟು ಪೆರಡೂರು ಏಳು ಇಪ್ಪತ್ತಕ್ಕೆ ಪಾಸಾಗಿ ಹಿರಿಯಾಡಕ ಏಳು ಮೂವತ್ತೈದಕ್ಕೆ ಪಾಸ್ ಆಗಿ ಪಾರ್ಕಳ ಏಳು ನಲವತ್ತೈದಕ್ಕೆ ಪಾಸ್ ಆಗಿ ಮಣಿಪಾಳ ಏಳು ಐವತ್ತಕ್ಕೆ ಪಾಸ್ ಆಗಿ ಉಡುಪಿ ಎಂಟು ಗಂಟೆಗೆ ಹೋಗಿ ರೀಚ್ ಆಗುತ್ತದೆ ಉಡುಪಿ ಎಂಟು ನಲವತ್ತಕ್ಕೆ ಬಿಟ್ಟು ಕಲ್ಯಾಣ ಒಂಬತ್ತು ಗಂಟೆಗೆ ಹೋಗಿ ರೀಚ್ ಆಗಿ ಒಂಬತ್ತು ಒಂದಕ್ಕೆ ಬಿಟ್ಟು ಒಂಬತ್ತು ಇಪ್ಪತ್ತಕ್ಕೆ ಉಡುಪಿಗೆ ಬಂದು ರೀಚ್ ಆಗಿ ತದನಂತರ ಒಂಬತ್ತು ನಲವತ್ತೈದಕ್ಕೆ ಉಡುಪಿ ಬಿಟ್ಟು ಮಣಿಪಾಲ ಹತ್ತು ಗಂಟೆಗೆ ಪಾಸ್ ಆಗಿ ಪರಕಳ ಹತ್ತು ಹತ್ತಕ್ಕೆ ಪಾಸ್ ಆಗಿರಡಕ ಹತ್ತು ಇಪ್ಪತ್ತಕ್ಕೆ ಪಾಸಾಗಿ ಹತ್ತು ಮೂವತ್ತಕ್ಕೆ ಪೆರಡೂರು ಪಾಸ್ ಆಗಿ ಎಬ್ಬ್ರಿ ಹನ್ನೊಂದು ಗಂಟೆಗೆ ಹೋಗಿ ರೀಚ್ ಆಗುತ್ತದೆ ತದನಂತರ ಹನ್ನೆರಡು ನಲವತ್ತೈದಕ್ಕೆ ಎಬ್ರಿ ಬಿಟ್ಟು ಪೆರಡೂರು ಒಂದು ಹತ್ತಕ್ಕೆ ಪಾಸ್ ಆಗಿ ಹಿರಿಯ ಒಂದು ಇಪ್ಪತ್ತೈದಕ್ಕೆ ಪಾಸ್ ಆಗಿ ಪರ್ಕಳ ಒಂದು ಮೂವತ್ತಕ್ಕೆ ಪಾಸ್ ಆಗಿ ಮಣಿಪಾಲ ಒಂದು ನಲವತ್ತಕ್ಕೆ ಪಾಸಾಗಿ ಉಡುಪಿ ಒಂದು ನಲವತ್ತೈದಕ್ಕೆ ಬಂದು ರೀಚ್ ಆಗುತ್ತದೆ ತದನಂತರ ಎರಡು ನಲವತ್ತೈದಕ್ಕೆ ಉಡುಪಿ ಬಿಟ್ಟು ಮಣಿಪಾಲ ಮೂರು ಗಂಟೆಗೆ ಪಾಸಾಗಿ ಮೂರು ಹತ್ತಕ್ಕೆ ಪರ್ಕಳ ಪಾಸ್ ಆಗಿ ಹಿರಿಯಾಡಕ ಮೂರು ಇಪ್ಪತ್ತಕ್ಕೆ ಪಾಸ್ ಆಗಿ ಪೆರಡೂರು ಮೂರು ಮೂವತ್ತಕ್ಕೆ ಪಾಸಾಗಿ ಗಂಟೆಗೆ ಹೋಗಿ ರೀಚ್ ಆಗುತ್ತದೆ ಎಬ್ರಿ ಐದು ಗಂಟೆಗೆ ಪಾಸಾಗಿ ಪರಡೂರು ಐದು ಇಪ್ಪತ್ತೈದಕ್ಕೆ ಪಾಸಾಗಿ ಎರಡಕ್ಕೆ ಐದು ಮೂವತ್ತೈದಕ್ಕೆ ಪಾಸಾಗಿ ಪರ್ಕಳ ಐದು ನಲವತ್ತೈದಕ್ಕೆ ಪಾಸಾಗಿ ಮಣಿಪಾಲ್ ಐದು ಐವತ್ತಕ್ಕೆ ಪಾಸಾಗಿ ಉಡುಪಿ ಆರು ಗಂಟೆಗೆ ಹೋಗಿ ರೀಚ್ ಆಗುತ್ತದೆ ಅದ ನಂತರ ಆರು ಹದಿನೈದಕ್ಕೆ ಉಡುಪಿ ಬಿಟ್ಟು ಮಣಿಪಾಲ್ ಆರು ಮೂವತ್ತಕ್ಕೆ ಪಾಸಾಗಿ ಪರ್ಕಾಳ ಆರು ಮೂವತ್ತೈದಕ್ಕೆ ಪಾಸಾಗಿ ಆಗಿ ಎರಡಕ್ಕೆ ಆರು ನಲವತ್ತೈದಕ್ಕೆ ಪಾಸಾಗಿ ಬೆರಡೂರು ಏಳು ಗಂಟೆಗೆ ಪಾಸಾಗಿ ಆಗಿ ಏಳು ಹದಿನೈದಕ್ಕೆ ಹೋಗಿ ಆಗುತ್ತದೆ ಹಾಗೂ ಈ ಬಸ್ಸಿನ ಪ್ರಯಾಣ ದರದ ವಿಷಯ ನಾವು ನೋಡೋದಾದ್ರೆ ಎಬ್ರಿಯಿಂದ ಉಡುಪಿ ಐವತ್ತು ಆಗುತ್ತದೆ ಎಬ್ರಿಯಿಂದ ಮಣಿಪಾಲ ನಲವತ್ತೈದು ಆಗುತ್ತದೆ ಹಾಗೂ ವಿಟಿ ಸಾರಿಗೆ ಸಂಸ್ಥೆಯ ಪ್ರಯಾಣ ದರದ ವಿಷಯದಲ್ಲಿ ಅಂಗವಿಕಲರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರ ಸಹ ನೀಡಲಾಗುತ್ತದೆ ಹಾಗೂ ನೀವೇನಾದ್ರೂ ಈ ಬಸ್ಸಿನ ಮುಖಾಂತರ ಎಬ್ರಿಯಿಂದ ಉಡುಪಿಗೆ ಹೋಗುವುದಾದ್ರೆ ಒಂದು ಗಂಟೆಯ ಜರ್ನಿ ಆಗುತ್ತದೆ ಹಾಗೂ ನಿಮ್ದು ಯಾವ್ದೇ ರೀತಿ ಶುಭ ಸಮಾರಂಭಗಳಿಗೆ ಪ್ರವಾಸೋದ್ಯಮಗಳಿಗೆ ಬಸ್ಸು ಸೇವೆ ಬೇಕಿದ್ದರೆ ಇವರನ್ನು ನೀವು ಸಂಪರ್ಕಿಸಬಹುದು ಇವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಕೊಟ್ಟಿರ್ತೇವೆ ಹಾಗೂ ಈ ಬಸ್ಸಿನ ಡ್ರೈವರ್ ಮತ್ತು ಕಂಡಕ್ಟರ್ ನಂಬರ್ ಅನ್ನು ಸಹ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಇದರ ಮುಖಾಂತರ ನಿಮ್ದು ಯಾವುದೇ ರೀತಿ ಪಾರ್ಸಲ್ ಇದ್ರೆ ಇವರನ್ನು ನೀವು ಸಂಪರ್ಕಿಸಬಹುದಾಗಿರುತ್ತದೆ ಹಾಗೂ ಈ ಮಾಹಿತಿ ಇಷ್ಟ ಆದ್ರೆ ಈ ವಿಡಿಯೋ ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಾವು ಈ ಈ ರೀತಿಯಾಗಿ ಕರ್ನಾಟಕದಾದ್ಯಂತ ಸಂಚರಿಸುವಂತಹ ಎಲ್ಲ ಬಸ್ಗಳ ಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿ ನೀಡುವ ಸಣ್ಣ ಪ್ರಯತ್ನ ಮಾಡುತ್ತಿರ್ತೇವೆ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮಗೆ ಬಹಳ ಮುಖ್ಯ ಹಾಗೂ ಬಸ್ಗಳ ಯಾವುದೇ ರೀತಿ ತಕ್ಷಣ ಮಾಹಿತಿಗಾಗಿ ನಮ್ಮ ಮಲೆನಾಡು ತುಳುನಾಡು ಬಸ್ ವಾಣಿ ಇನ್ಸ್ಟಾಗ್ರಾಮ್ ಪೇಜ್ ಉಂಟು ಅಲ್ಲಿ ಬಂದು ನೀವು ಫಾಲೋ ಮಾಡಿ ಮೆಸೇಜ್ ಹಾಕಿದ್ರೆ ನಿಮಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಹಾಗೂ ನಮ್ಮಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಲೋಪದೋಷಗಳು ಕಂಡು ಬಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಜೈ ಕರ್ನಾಟಕ ಮಾತೆ